ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೊದಲನೇ ಸಾರಿ ರಂಗೋಲಿ ಅಂದರೆ ಹೃದಯ ಕಮಲ ರಂಗೋಲಿನ ಯಾವ ರೀತಿ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲನೇದಾಗಿ ಮಣಿ ಮೇಲೆ ತಾಯಿ ವರಮಹಾಲಕ್ಷ್ಮಿಯನ್ನು ನಾವು ಕೂರಿಸೋಕ್ಕಿಂತ ಮುಂಚಿತವಾಗಿ ಫಸ್ಟು ನಾವು ಯಾವ ಜಾಗದಲ್ಲಿ ದೇವಿನ ಕೂರಿಸ್ತೀವೋ ಆ ಜಾಗನ ತುಂಬ ನೀಟಾಗಿ ಶುದ್ಧೀಕರಿಸಿ ಅಲ್ಲಿ ನಾವು ಗಂಜಲನ ಇಲ್ಲ ಗಂಜಲ ಸಿಗಲಿಲ್ಲ ಅಂದರೆ ನೀವು ಖಂಡಿತವಾಗಲೂ ಅರಶಿನದ ನೀರನ್ನ ಪ್ರೋಕ್ಷಣೆ ಮಾಡಿ ಅಲ್ಲಿ ನೀವು ಹೃದಯ ಕಮಲ ಅನ್ನೋ ಒಂದು ರಂಗೋಲಿನ ನೀವು ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಲ್ವ, ಈ ರಂಗೋಲಿನ ನೀವು ಹಾಕಬೇಕಾಗುತ್ತೆ. ಈ ರೀತಿ ಹಾಕಿ ನಂತರ ನೀವು ಮಣೆ ಮೇಲೆ ನೀವು ದೇವಿನ ಕೂರಿಸ್ಬೋದು. ಇದು ಯಾವ ರೀತಿ ಅಂತ ಬನ್ನಿ ಫ್ರೆಂಡ್ಸ್, ನೋಡೋಣ. ಮೊದಲನೇದಾಗಿ ಇಲ್ಲಿ ನಾವು 9 ಚುಕ್ಕಿಗಳನ್ನು ಮೊದಲನೇದಾಗಿ ಇಟ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ರಂಗೋಲಿ ನೋಡೋದಕ್ಕೆ ಎಷ್ಟು ಸುಲಭವಾಗಿ ಕಾಣಿಸುತ್ತೋ ಅಷ್ಟೇ ಸ್ವಲ್ಪ ಕಠಿಣವಾಗಿದೆ. ನೀವು ನಿಧಾನವಾಗಿ ತಾಳ್ಮೆಯಿಂದ ನೋಡಿಕೊಂಡ್ರೆ ಖಂಡಿತವಾಗಲೂ ತುಂಬ ಸುಂದರವಾದ ಹೃದಯ ಕಮಲ ರಂಗೋಲಿ ರೆಡಿಯಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, 9 ಎಳೆಯಲ್ಲಿ ಮಧ್ಯದ ಅಂದರೆ 5ನೇ ಮಧ್ಯದ ಜಾಗದಲ್ಲಿ ಇರುವಂಥ ಕಡೆಯಿಂದ 4 ಪಕ್ಕದಲ್ಲಿ 4 ಚುಕ್ಕಿಗಳನ್ನ ಇಡ್ತಾ ಬರಬೇಕಾಗುತ್ತೆ. ನಂತರ ಅದರ ಆಪೋಸಿಟ್ಟಾಗಿ ಅಂದರೆ ಸಮನಾಗಿ ಇಡಬಾರ್ದು, ಆಪೋಸಿಟ್ಟಾಗಿ ನಾವು ಇಡಬೇಕಾಗುತ್ತೆ. ಈ ರೀತಿ ಸುತ್ತಲೂ 4 ಚುಕ್ಕಿಗಳನ್ನ ಇಟ್ಕೊಳ್ತಾ ಬರಬೇಕಾಗುತ್ತೆ. ನಂತರ ನೀವು ನೋಡ್ತಾ ಇದ್ದೀರಲ್ಲ, 9 ಚುಕ್ಕಿ, ಪಕ್ಕಪಕ್ಕದಲ್ಲಿ 4 ಚುಕ್ಕಿ, ಹಾಗೆ ಸೈಡಲ್ಲಿ 4 ಚುಕ್ಕಿನ ಇಡಬೇಕಾಗುತ್ತೆ. ಮಧ್ಯದಲ್ಲಿ ಸರ್ಕಲ್ ವೃತ್ತಾಕಾರವಾಗಿ ನಾವು ಸುತ್ತವಾಗಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಈಗ ನಾವು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ 4 ಚುಕ್ಕಿ ಏನಿಟ್ಟಿದ್ದೀವಿ ಅದರ ಕಡೆಯ ಚುಕ್ಕಿಯಿಂದ ಮಧ್ಯದ ಅಂದರೆ 2ನೇ ಚುಕ್ಕಿಗೆ ನಾವು ಇದನ್ನು ಸೇರಿಸಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಈ ರೀತಿ ಹೃದಯ ಕಮಲ ರಂಗೋಲಿನ ನಾವು ಹಾಕ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಅಂತಲೇ ಹೇಳ್ಬೋದು. ಹೃದಯ ಕಮಲ ರಂಗೋಲಿ ಅಂದರೆ ತಾಯಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಅಂತಲೇ ಇರುವಂಥ ರಂಗೋಲಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಇದನ್ನು ನೀವು ರಂಗೋಲಿ ಇಟ್ಟದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಮೊದಲನೇದಾಗಿ ನೀವು ಇದಕ್ಕೆ ಅಲಂಕಾರ ಮಾಡಬೇಕಾಗುತ್ತೆ. ಅಂದರೆ ಇದು ಹಬ್ಬದ ದಿವಸನೇ ಹಾಕಬೇಕು ಅಂತ ಏನಿಲ್ಲ. ಸೊ ಹಬ್ಬ ಬಿಟ್ಟು ಕೂಡ ನೀವು ಮಂಗಳವಾರ ಶುಕ್ರವಾರ ಕೂಡ ಈ ರಂಗೋಲಿನ ನೀವು ಹಾಕ್ಕೊಳ್ಬೋದು. ಆಗ ಇದಕ್ಕೆ ಒಂದು ವಿಶೇಷವಾದ ಜಾಗ ಅಂದರೆ ಯಾರು ತುಳಿದಾಡದೇ ಇರೋ ಜಾಗದಲ್ಲಿ ಈ ರಂಗೋಲಿನ ಬಿಡಬೇಕಾಗುತ್ತೆ. ಸಾಮಾನ್ಯವಾಗಿ ಇದನ್ನು ಹೊಸ್ಲತ್ರ ಎಲ್ಲ ನೀವು ಹಾಕೋಕ್ಕೆ ಹೋಗಲೇಬಾರದು. ದೇವರ ಗುಡಿ ಅಂದರೆ ಗರ್ಭಗುಡಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ದೇವರ ಮನೆಯಲ್ಲಿ ಈ ರಂಗೋಲಿನ ಬಿಡಬೇಕಾಗುತ್ತೆ. ಸೊ ಇದನ್ನು ಯಾರೂ ತುಳಿದಾಡದೇ ಇರೋ ಜಾಗದಲ್ಲಿ ಬಿಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾನು ನಿಧಾನವಾಗಿ ಶಾಂತವಾಗಿ ಹಾಕ್ತಾ ಇದ್ದೀನಿ ಅಂತ. ಒಂದು ಸ್ವಲ್ಪ ಚುಕ್ಕಿ ಮಿಸ್ಟೇಕ್ ಆದರೂ ಕೂಡ ಆ ರಂಗೋಲಿ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸಂಪೂರ್ಣವಾಗಿ ಸಮಾಧಾನವಾಗಿ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರಂಗೋಲಿ ಅದ್ಭುತವಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್. ಹಾಗೆ ಇದಕ್ಕೆ ಅಲಂಕಾರ ಅಂತ ಹೇಳೋಕೆ ಬಂದರೆ, ನೀವು ಇದನ್ನು ಅರಶಿಣ ಕುಂಕುಮ ಹೂವಿನ ಅಲಂಕಾರದಿಂದ ನೀವು ಇದನ್ನು ಅಲಂಕಾರ ಮಾಡಬೇಕಾಗುತ್ತೆ. ಹಾಗೆ ಈ ರಂಗೋಲಿ ಹಾಕಿದ ನಂತರ ಇಲ್ಲಿಗೆ ನೀವು ಒಂದು ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ. ಅಂದರೆ ನೀವು ವರಮಹಾಲಕ್ಷ್ಮಿ ಕೂರಿಸೋ ದಿವಸ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ದಿವಸ ನೀವು ಮಂಗಳವಾರ ಶುಕ್ರವಾರ ಏನು ಪೂಜೆ ಮಾಡೋದಕ್ಕೋಸ್ಕರ ಈ ಹೃದಯ ಕಮಲ ರಂಗೋಲಿನ ನೀವು ಹಾಕ್ಕೊಳ್ತಿರೋ ಆ ಟೈಮಲ್ಲಿ ಈ ರಂಗೋಲಿನ ಹಿಟ್ ಹಾಕ್ದಾಗ ತಾಯಿ ಲಕ್ಷ್ಮೀ ದೇವಿಗೆ ನೀವು ಪೂಜೆ ಮಾಡಿದಾಗ ಇದಕ್ಕೂ ಸಹ ರಂಗೋಲಿಗೂ ಅರಶಿನ ಕುಂಕುಮ ಹೂಗಳನ್ನ ನೀವು ಅಲಂಕಾರ ಮಾಡಿ ಇಲ್ಲಿಗೂ ಕೂಡ ಧೂಪ ದೀಪಗಳನ್ನ ನೀವು ಬೆಳಗಬೇಕಾಗುತ್ತೆ. ಆಗ ನಿಜವಾಗ್ಲೂ ಹೇಳ್ತೀನಿ, ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗುವಂಥ ರಂಗೋಲಿನ ನೋಡಿದಾಗ ತಾಯಿ ಕೃಪೆಗೆ ನೀವು ಪಾತ್ರರಾಗ್ತೀರ. ಅಷ್ಟು ಅದ್ಭುತವಾದ ರಂಗೋಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್.
ಅಲ್ಲ ಫ್ರೆಂಡ್ಸ್, ರಂಗೋಲಿ ಯಾವ ರೀತಿ ಬಂತು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.